ಅಕ್ರಮ ಆಸ್ತಿ ಗಳಿಕೆ ಆರೋಪದಲ್ಲಿ ಡಿಸಿಎಂ ಡಿಕೆಶಿಗೆ ಸಂಕಷ್ಟ ಎದುರಾಗ್ತಾ ಇದೆ. ವಿಚಾರಣೆಗೆ ಹಾಜರಾಗುವಂತೆ ಲೋಕಾಯುಕ್ತದಿಂದ ನೋಟಿಸ್ ಅನ್ನ ಕೊಡಲಾಗಿದೆ. ಇಲ್ಲಿವರೆಗೂ ಸಿಎಂ ಕತೆ ಆಯಿತು, ಇದೀಗ ಡಿಸಿಎಂಗೂ ಕೂಡ ಸಂಕಷ್ಟ ಎದುರಾಗ್ತಾ ಇದೆ. ವಿಚಾರಣೆಗೆ ಹಾಜರಾಗಬೇಕು ಅಂತ ಲೋಕಾಯುಕ್ತದಿಂದ ನೋಟಿಸ್ ಅನ್ನ ಕಳಿಸಲಾಗಿದೆ. ಇವತ್ತೇ ವಿಚಾರಣೆಗೆ ಹಾಜರಾಗುವಂತೆ ಡಿಕೆಶಿಗೆ ಸೂಚನೆಯನ್ನ ನೀಡಲಾಗಿದೆ. ಸಂಪುಟ ಸಭೆಯ ಬಳಿಕ ಡಿಕೆಶಿ ಹಾಜರಾಗುವಂತ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ವಿಚಾರಣೆಗೆ ಹಾಜರಾಗುವಂತ ಸಾಧ್ಯತೆ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಲೋಕಾಯುಕ್ತದಿಂದ ನೋಟಿಸ್ ಬಂದಿರೋದು, ನೀವು ತನಿಖೆಗೆ ಬರಬೇಕು ಅಂತ, ವಿಚಾರಣೆಗೆ ಬರಬೇಕು ಅಂತ. ಈ ಅಕ್ರಮ ಆಸ್ತಿ ಗಳಿಕೆ ಆರೋಪದಲ್ಲಿ ಡಿಸಿಎಂ ಡಿಕೆಶಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಈಗಾಗ್ಲೇನೆ ಅಕ್ರಮ ಆಸ್ತಿ ಗಳಿಕೆ ವಿಚಾರದಲ್ಲಿ ಸಾಕಷ್ಟು ಕಾನೂನು ಹೋರಾಟವನ್ನ ಸಿಎಂ ಡಿಕೆ ಶಿವಕುಮಾರ್ ಅವರು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಂದ್ ಕಡೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಅವರು ಕೂಡ ಕಾನೂನು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇದೀಗ ಅಕ್ರಮ ಆಸ್ತಿ ಗಳಿಕೆ ಆರೋಪದಲ್ಲಿ ಡಿಸಿಎಂ ಡಿಕೆಶಿಗೂ ಕೂಡ ಸಂಕಷ್ಟ ಎದುರಾಗ್ತಾ ಇದೆ. ವಿಚಾರಣೆಗೆ ಹಾಜರಾಗುವಂತೆ ಲೋಕಾಯುಕ್ತ ನೋಟಿಸ್ ಅನ್ನ ಕೊಟ್ಟಿದೆ. ಇವತ್ತೇ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತ ಸೂಚನೆಯನ್ನು ಕೂಡ ನೀಡಲಾಗಿದೆ. ಸಂಪುಟ ಸಭೆ ಬೇರೆ ಇದೆ, ಆ ಸಭೆಯಲ್ಲಿ ಭಾಗಿಯಾಗಿ ಆ ನಂತರ ಈ ವಿಚಾರಣೆಗೆ ಹಾಜರಾಗುವಂತ ಸಾಧ್ಯತೆ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಲೋಕಾಯುಕ್ತದಿಂದ ನೋಟಿಸ್ ಬಂದಿರೋದು, ಸಾಕಷ್ಟು ಕಾರ್ಯ ಒತ್ತಡದಲ್ಲಿ ಡಿಸಿಎಂ ಡಿಕೆಶಿ ಕೂಡ ಇದ್ದಾರೆ. ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ರು, ಹಲವು ಮೀಟಿಂಗ್ಗಳಲ್ಲಿ ಭಾಗಿಯಾಗ್ತಾ ಇದ್ರು. ಇನ್ನೊಂದು ಕಡೆಯಲ್ಲಿ ಸಿಎಂ ಪರವಾಗಿ ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ರು, ಸಿಎಂ ಪರ ಬ್ಯಾಟ್ ಬಿಸೋದ್ರಲ್ಲಿ ಬ್ಯುಸಿ ಆಗಿದ್ರು. ಇದೆಲ್ಲದರ ನಡುವೆ ಈಗ ಸ್ವತಃ ಅವ್ರಿಗೇನೆ ಸಂಕಷ್ಟ ಎದುರಾಗ್ತಾ ಇರೋದು. ಇವತ್ತೇನೆ ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಬಂದಿದೆ, ಹಾಗಾಗಿ ಇವತ್ತು ವಿಚಾರಣೆಗೆ ಹಾಜರಾಗಲಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಶಿವು, ಇಲ್ಲಿವರೆಗೂ ಸಿಎಂ ಸಿದ್ದರಾಮಯ್ಯನವರ ವಿಚಾರ ನೋಡ್ತಾ ಇದ್ವಿ, ಪ್ರಾಸಿಕ್ಯೂಷನ್ ಅದರ ಪರದ ಹೋರಾಟ, ಕಾನೂನು ಹೋರಾಟ, ಈಗ ಡಿಸಿಎಂಗೂ ಕೂಡ ಸಂಕಷ್ಟ ಎದುರಾಗ್ತಾ ಇರೋದು, ಲೋಕಾಯುಕ್ತ ನೋಟಿಸ್, ಎಷ್ಟೊತ್ತಿಗೆ ಹಾಜರಾಗುವಂತ ಸಾಧ್ಯತೆ ಇದೆ? ಪ್ರೀತಿ, ಅಕ್ರಮ ಆಸ್ತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರಿಗೆ ಈಗ ಲೋಕಾಯುಕ್ತ ನೋಟಿಸ್ ನೀಡಲಾಗಿದೆ. ಇವತ್ತು ಸಂಜೆ ಅವರು ವಿಚಾರಣೆಗೂ ಕೂಡ ಹಾಜರಾಗ್ತಾ ಇದ್ದಾರೆ. ಯಾಕಂದ್ರೆ ಈ ವಿಚಾರದಲ್ಲಿ ಅಕ್ರಮ ಆಸ್ತಿ ಗಳಿಕೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಐಟಿ ಮತ್ತೆ ಇಡಿ ಅಧಿಕಾರಿಗಳು ಕೂಡ ತನಿಖೆಯನ್ನು ನಡೆಸಿದ್ರು. ನಂತರ ಸಿಬಿಐ ಕೂಡ ಇದಕ್ಕೆ ಮಧ್ಯಪ್ರವೇಶವನ್ನ ಮಾಡಿತ್ತು. ಸಿಬಿಐ ಮಧ್ಯಪ್ರವೇಶವನ್ನ ಖಂಡಿಸಿ ಸಿಬಿಐ ತನಿಖೆಗೆ ರದ್ದು ಕೋರಿ ನ್ಯಾಯಾಲಯದ ಮೆಟ್ಲು ಕೂಡ ಏರಿದ್ರು. ಹಾಗೆ ಸಂಪುಟ ಸಭೆಯಲ್ಲೂ ಕೂಡ ಅದನ್ನ ಸಿಬಿಐ ತನಿಖೆ ನಡೆಸೋದಕ್ಕೆ ರದ್ದುಪಡಿಸಬೇಕು ಅಂತೇಳಿ ನಿರ್ಣಯವನ್ನ ಪಾಸ್ ಮಾಡಿದ್ರು. ಸೊ ಹಾಗಾಗಿ ಈ ವಿಚಾರವನ್ನ ಮತ್ತೆ ಲೋಕಾಯುಕ್ತಕ್ಕೆ ಕೊಡಲಾಗಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಈಗ ಡಿಕೆ ಶಿವಕುಮಾರ್ ಅವರಿಗೆ ನೋಟಿಸ್ ಅನ್ನ ಕೊಡಲಾಗಿದೆ. ಆಸ್ತಿಗಳಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಚಾರಣೆಗೂ ಕೂಡ ಹಾಜರಾಗ್ತಾ ಇದ್ದಾರೆ. ಜೊತೆಗೆ ದಾಖಲೆಗಳ ಸಮೇತ ತಮ್ಮ ಮೇಲೆ ಬಂದಿರುವಂತಹ ಆರೋಪಗಳೇನಿದೆ, ಆ ಆರೋಪಗಳಿಗೆ ಸಂಬಂಧಪಟ್ಟಂತ ಒಂದು ದಾಖಲೆಗಳ ಮೂಲಕ ಅದನ್ನ ಸಮರ್ಥನೆ ಮಾಡಿಕೊಳ್ಳುವಂತ ಒಂದು ಪ್ರಯತ್ನವನ್ನು ಕೂಡ ಇವತ್ತು ಡಿಕೆ ಶಿವಕುಮಾರ್ ಅವರು ಮಾಡುವಂತ ಸಾಧ್ಯತೆಗಳಿದೆ ನೀತಿ. ಯಾಕಂದ್ರೆ ಈಗಾಗಲೇ ಐಟಿ ಇಡಿ ಇದೇ ಪ್ರಕರಣದಲ್ಲೇ ತನಿಖೆಯನ್ನು ಕೂಡ ನಡೆಸಿದ್ವು. ಸಿಬಿಐ ಆವಾಗ ಮಧ್ಯಪ್ರವೇಶವನ್ನ ಮಾಡಿತ್ತು. ಇದು ಎಲ್ಲೋ ಒಂದು ಕಡೆ ಸಿಬಿಐ ಮೂಲಕ ಕೇಂದ್ರ ಸರ್ಕಾರ ಅದನ್ನ ದುರ್ಬಳಕೆ ಮಾಡಿಕೊಂಡು ಡಿಕೆ ಶಿವಕುಮಾರ್ ಅವರನ್ನ ಕಟ್ಟಿಹಾಕಬಹುದು ಅನ್ನುವಂತಹ ನಿಟ್ಟಿನಲ್ಲಿ ರಾಜ್ಯ ಸಚಿವ ಸಂಪುಟ ಸಭೆ ಅದನ್ನ ತಡೆಯನ್ನ ಕೋರಿ ನಿರ್ಣಯವನ್ನ ಪಾಸ್ ಮಾಡಿತ್ತು. ಆ ಕೇಸನ್ನ ರದ್ದುಪಡಿಸಿತ್ತು, ಸಿಬಿಐಗೆ ಕೊಟ್ಟಂತ ಕೇಸನ್ನ ವಾಪಸ್ ತೆಗೆದುಕೊಂಡಿತ್ತು. ಯಾಕಂದ್ರೆ ಹಿಂದೆ ಬಿಜೆಪಿ ಸರ್ಕಾರ ಆ ಕೇಸನ್ನ ಸಿಬಿಐಗೆ ನೀಡಿತ್ತು, ರಾಜ್ಯ ಸರ್ಕಾರ ಬಂದ ನಂತರ ಅದನ್ನ ವಾಪಸ್ ಪಡ್ಕೊಂಡಿದ್ದೆ. ಆದ್ರೆ ಆಗ ಸಿಬಿಐ ತನಿಖೆ ನಡೆಸೋದಕ್ಕೆ ಬರೋದಿಲ್ಲ, ಯಾಕಂದ್ರೆ ಸರ್ಕಾರ ಕೊಟ್ಟಿರುತ್ತೆ ಅದನ್ನ ಆ ತನಿಖೆಗೆ. ಹಿಂದಿನ ಸರ್ಕಾರ ಕೊಟ್ಟಿದ್ರು, ಪ್ರಸ್ತುತ ಇರುವಂತ ಈ ಕಾಂಗ್ರೆಸ್ ಸರ್ಕಾರ ಅದನ್ನು ವಾಪಸ್ ಪಡೆದುಕೊಂಡ ನಂತರ ಸಿಬಿಐ ಅವರು ತನಿಖೆ ಮಾಡೋದಕ್ಕೆ ಅವಕಾಶಗಳಿರೋದಿಲ್ಲ, ಅದನ್ನ ಸ್ಥಳೀಯ ಮಟ್ಟದಲ್ಲೇ ತನಿಖೆಯಾಗತ್ತೆ ಅನ್ನುವಂತ ನಿಟ್ಟಿನಲ್ಲಿ ವಾಪಸ್ ಪಡ್ಕೊಳ್ಳಲಾಗಿತ್ತು. ಆ ಹಿನ್ನೆಲೆ ಅದು ಲೋಕಾಯುಕ್ತ ಕೋರ್ಟ್ಗೆ ಹೋಗಿತ್ತು, ಈಗ ಲೋಕಾಯುಕ್ತಕ್ಕೆ ಸಲ್ಲಿಕೆಯಾಗಿತ್ತು, ಈಗ ಲೋಕಾಯುಕ್ತ ಅವರು ಅದನ್ನ ವಿಚಾರಣೆಗೆ ಕರೆದಿರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಶಿವ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.